ನಮಸ್ಕಾರ. ಉದಯ ನಮಸ್ಕಾರ ನಾಟಕಕ್ಕೆ ಸ್ವಾಗತ. ಅನರ್ಹ ಶಾಸಕರಿಂದ ಅನಗತ್ಯ ಉಪಚುನಾವಣೆ ಬಂದಿದೆ. ಹೀಗಾಗಿ ಇವರನ್ನು ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಮಾಜಿ ಮುಖ್ಯಮಂತ್ರಿ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಉಪಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು ಅಥಣಿ ಮತಕ್ಷೇತ್ರದ ಹಲವೆಡೆ ಕಾಂಗ್ರೆಸ್ ಅಭ್ಯರ್ಥಿ ಗಜಾನನ ಮಂಗಸೋಳಿ ಪರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಅನರ್ಹ ಶಾಸಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಅನರ್ಹ ಎಂದರೆ ನಾಲಾಯಿಕೆ ಎಂದು ಅರ್ಥ. ಇಂಥವರನ್ನು ಆಯ್ಕೆ ಮಾಡಬೇಕೆ ಎಂದು ಪ್ರಶ್ನಿಸಿದರು. ಮಹಾರಾಷ್ಟ್ರ ಹರಿಯಾಣದಲ್ಲಿ ಬಹಳ ಜನ ಶಾಸಕರು ನಮ್ಮ ಪಕ್ಷ ಬಿಟ್ಟು ಹೋಗಿದ್ದರು. ಯಾರು ಯಾರು ಕಾಂಗ್ರೆಸ್ NCP ಬಿಟ್ಟು ಹೋಗಿದ್ದರು ಅವರನ್ನೆಲ್ಲ ಮಹಾರಾಷ್ಟ್ರ ಜನ ಸೋಲಿಸಿಬಿಟ್ಟಿದ್ದಾರೆ. ಹಿರೇಕೆರೂರಲ್ಲಿ ಜನ ಹಣ ಬೇಡ, ಏನೂ ಬೇಡ, BC ಪಾಟೀಲ್ ಅವರನ್ನ ಮನೆಗೆ ಕಳುಹಿಸಲು ಸಜ್ಜಾಗಿದ್ದಾರೆ. ಅಥಣಿ ಕ್ಷೇತ್ರದಲ್ಲಿ ಹಾಗೆ ಆಗಬೇಕೆಂದು ಹೇಳಿದರು. ಹತ್ತು ಸಾವಿರ ರೂಪಾಯಿ ಕೊಟ್ಟಿರೋದು ಬಿಟ್ಟರೆ ಮನೆ ಪರಿಹಾರ ಕೊಟ್ಟಿಲ್ಲ, ಬೆಳೆ ಪರಿಹಾರ ಕೊಟ್ಟಿಲ್ಲ, ಹಳ್ಳಿಗಳನ್ನ ಶಿಫ್ಟ್ ಮಾಡೋದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ನಾನು ಇಲ್ಲೆಲ್ಲ ಡೊಂಗರ್ಗಾವ್ ನಾವೆಲ್ಲ ನೋಡ್ಕೊಂಡು ಹೋದ ಇಲ್ಲೆಲ್ಲ ಹೋಗಿ ಪತ್ರ ಬರೆದೆ. ನಾನು ಅಸೆಂಬ್ಲಿನಲ್ಲಿ 5 ಗಂಟೆ ಮಾತನಾಡಿ ಯಡಿಯೂರಪ್ಪನವರಿಗೆಲ್ಲ ಹೇಳಿದೆ, ಹಿಂಗೆಲ್ಲ ಆಗ್ಬಿಟ್ಟಿದ್ದೀರಿ, ಕಷ್ಟದಲ್ಲಿ ನಾವು ಕಷ್ಟಕ್ಕೆ ಹೋಗ್ಬೇಕಾಗತ್ತೆ, ಜನರುಗಳಿಗೆ ಮಾಡಬೇಕಾಗ್ತದೆ, ಅನೇಕ ಊರುಗಳು ಶಿಫ್ಟ್ ಆಗಬೇಕು, ಅದನ್ನು ಮಾಡ್ರಿ ಅಂತ ಹೇಳಿದೆ. ಇವತ್ತವರಿಗೆ ಕ್ರಮ ತಗೊಳ್ಳಲಿಲ್ಲ, ಈಗ ಚುನಾವಣೆ ಮಾಡಕ್ ಬಂದವ್ರೆ. ಬಡವ್ರ ಕಷ್ಟ ದೊಡ್ಡದು, ಚುನಾವಣೆ ಮಾಡೋದು ದೊಡ್ಡದು, ಇವ್ರ ಅಧಿಕಾರ ದೊಡ್ಡದು. ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು. ನರೇಂದ್ರ ಮೋದಿ ಅವರು ಏನೇನು ಹೇಳಿದ್ರು ಎಲ್ಲ ಬರೀ ಸುಳ್ಳೆ. ಅಚ್ಚೇದ ನಾಯಕ ಅಂತ ನಾಯಕ ಬಂತ, ಒಳ್ಳೆ ದಿನ ಬಂತ. ಇನ್ನು ಇದೇ ವೇಳೆ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ತೆಲಸಂಗ ಗ್ರಾಮ BJP ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ತವರವರು MLA ಆಗಿ ಮಹೇಶ್ ಕುಮಟಳ್ಳಿ 100 ರೂಪಾಯಿ ಕೆಲಸ ಮಾಡಿಲ್ಲ, ಹುಟ್ಟಿದ ಊರು ತೆಲಸಂಗ ಗ್ರಾಮಕ್ಕೂ ಏನೂ ಮಾಡಿಲ್ಲ, ಹುಟ್ಟಿದ ಊರಿಗೆ ಉಪಕಾರ ಮಾಡಲಿಲ್ಲ ಅಂದರೆ ಕ್ಷೇತ್ರಕ್ಕೆ ಏನು ಉಪಕಾರ ಮಾಡುತ್ತಾರೆ ಎಂದು ವ್ಯಂಗ್ಯವಾಡಿದರು. ಒಟ್ಟಾರೆ ಅಥಣಿ ಮತಕ್ಷೇತ್ರದಲ್ಲಿ ತೆಲಸಂಗ, ಕೊಕಟ್ನೂರ, ಸತ್ತಿ ಸೇರಿದಂತೆ ಹಲವೆಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ತಂಡ BJP ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿತು. ಅಬ್ಬರದ ಪ್ರಚಾರಕ್ಕೆ ಇಳಿಯುವ ಮೂಲಕ ಸಿದ್ದು ಮತಬೇಟೆಯಲ್ಲಿ ಮುಂದಾಗಿದ್ದಾರೆ. ಊರಿಗೆ ಉಪಕಾರ ಮಾಡ್ಲಿಲ್ಲ, ನೀವು ಪಕ್ಷಕ್ಕೆ ಉಪಕಾರ ಮಾಡ್ಲಿಲ್ಲ, ಕ್ಷೇತ್ರಕ್ಕೆ ಉಪಕಾರ ಮಾಡ್ಲಿಲ್ಲ, ಮತ್ತಿನ್ ಯಾರಿಗೂ ಉಪಕಾರ ಮಾಡ್ತೀರಿ? ಇವ್ರ ತಮ್ಮಗ ತಾವು ಉಪಕಾರ ಮಾಡ್ಕೊ